ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿಪಾಕ್ಷಾಲೆ ಚಾನಲ್. ವಿತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಮತ್ತೆ ಮತ್ತೆ ಇದೇ ಥರ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ರೋಟಿ, ಚಪಾತಿ, ಪರೋಟ, ತಂದೂರಿ ರೋಟಿ, ರೈಸು ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ಗ್ರೇವಿ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವ ಗೋಡಂಬಿ ಹಾಕಿ 10 ನಿಮಿಷ ನೆನೆಸಿಟ್ಕೊಳ್ಳಿ. ನೀರಾಕಿ 20 ಗೋಡಂಬಿ ತೊಗೊಂಡಿದ್ದೀನಿ. ಟೊಮೊಟೊ 4 ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಹಣ್ಣಾಗಿರುವ ಟೊಮೊಟೊ ತಗೊಳ್ಳಿ. ಖಾರದ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ನೀರು ಹಾಕದೆ ಹಾಗೆ ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಒಂದು ಬಾಣಲೆ ಇಟ್ಕೊಳ್ಳಿ. ಬಾಣಲೆ ಚೆನ್ನಾಗಿ ಬಿಸಿ ಆದಮೇಲೆ 2 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ 2 ಚಿಕ್ಕದಾಗಿ ಕಟ್ ಮಾಡಾಕಿ, ಸ್ವಲ್ಪ ಕರಿಬೇವು ಹಾಕಿ, 2 ಹಸಿಮೆಣಸಿನಕಾಯಿ ಉದ್ದ ಸೀಳಿ ಹಾಕಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 2 ಸ್ಪೂನು ಹಾಕ್ತಾಯಿದ್ದೀನಿ ನಾನು. ಹಸಿ ಸ್ಮೆಲ್ ಹೋಗುತ್ತಾನ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಧನಿಯ ಪುಡಿ 1 ಸ್ಪೂನ್ ಹಾಕಿ, ಚಿಕನ್ ಮಸಾಲ 1 ಸ್ಪೂನ್ ಹಾಕಿ, ಗರಂ ಮಸಾಲ 1/2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಲು ಸ್ಪೂನು ಅರಿಶಿನ ಹಾಕಿ, ಮೀಡಿಯಂ ಫ್ಲೇಮ್ನಲ್ಲಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲ ಎಲ್ಲ. ಚಿಕನ್ನು ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ, ಚೆನ್ನಾಗಿ ತೊಳೆದು ಉಪ್ಪು ನೀರಲ್ಲಿ ಹಾಕಿ 2 ಸಲ ಚೆನ್ನಾಗಿ ತೊಳಿಬೇಕು ಚಿಕನ್ನು. 1 ಕೆಜಿ ಚಿಕನ್ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳಿ. 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಚಿಕನ್ನು. ನೀರೆಲ್ಲ ಚೆನ್ನಾಗಿ ಹಿಂಗಿದೆ, ಆಯಿಲ್ ಬಿಟ್ಟಿದೆ. ಈಗ ರುಬ್ಬಿಟ್ಕೊಂಡಿರುವ ಪೇಸ್ಟ್ ಹಾಕಿ, ಖಾರದ ಪುಡಿ, ಟೊಮೊಟೊ, ಗೋಡಂಬಿ ರುಬ್ಬಿಟ್ಕೊಂಡಿದ್ವಲ್ಲ ಅದು ಪೇಸ್ಟ್ ಹಾಕಿ, 1/2 ಗ್ಲಾಸು ನೀರು ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿ, ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. 10 ನಿಮಿಷ ಆಗಿದೆ, ಈಗ ಓಪನ್ ಮಾಡಿ ನೋಡೋಣ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಹಾಕೋಣ. ಕಸೂರಿ ಮೇತಿ 1 ಇಡೀ ತಗೊಳ್ಳಿ. ಅಂಗೈಯಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿ ಹಾಕಿ, ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಅಂಗೈಯಲ್ಲಿ ಹಾಕಿ ಪೌಡ್ರ್ ಮಾಡಿ, ಕಸೂರಿ ಮೇತಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಮೂರು ನಿಮಿಷ ಆಗಿದೆ, ಈಗ ನೋಡೋಣ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ,
ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ, ಸ್ಟೌವ್ ಬಂದ್ ಮಾಡಿ. ಕೊತ್ತಂಬರಿ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಮರೀದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹೊಸಬ್ರಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಬಾಯ್ ಬಾಯ್.